ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬರಬಾರ್ದಾಗಿತ್ತು. ನೀ ನಮ್ಮಮ್ಮನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ ನಾನ್ ನಮ್ಮಮ್ಮ ನೋಡಿ ಕಳ್ಸ್ಕೊಡ್ತಿದ್ದೆ. ಯಾಕಿಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ನಿಖಿಲ್ ಯೋಮಿನಿ ಅವ್ರೆ, ಅವಳು ಇದೇ ಸಂಕಟದಲ್ಲಿ ಮಗು ಇರೋ ವಿಷಯನ ಅವಳು ಬಾಯಿ ಬಿಟ್ಬಿಟ್ರೆ ಹಾಗೇನು ಆಗೋದಿಲ್ಲ. ಅವಳು ಅಮ್ಮನ ಕಳ್ಕೊಂಡಿರೋ ದುಃಖದಲ್ಲಿದ್ದಾಳೆ, ನಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಗೌತಮಿ, ಸಮಾಧಾನ ಮಾಡ್ಕೊ ಮಾಯ. ಇದೆಲ್ಲ ಯಾವ್ದು ನಾನು ಬೇಕು ಅಂತ ಮಾಡಿದ್ದಲ್ಲ. ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನಿಜವಾಗ್ಲು ಮಾಯ, ಕಡೆ ಕ್ಷಣದವರೆಗೂ ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ ಮಾಯ. ನಾನು ಇಲ್ಲಾಂದ್ರೆ ಟೈಮ್ ಮೀರೋಗ್ತಿತ್ತು. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು ಮಾಯ. ನೀನ್ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡಿದ್ದು. ಇನ್ನೊಂದು 10 ನಿಮಿಷ ಕಾದಿದ್ರೆ ನನ್ನ ಮಗ ನೋಡ್ತಿದ್ದೆ ನಿಖಿಲ್.
ಯಾವತ್ತು ನಾ ನಮ್ಮ ಅಮ್ಮನ ಮುಖ ನೋಡಕ್ ಆಗಲ್ಲ. ಸಾರಿ ಮಾಯ, ಮಾಯ ಮಾಯ ಪ್ಲೀಸ್. ತಾರಿಯದು ಎಲ್ಲಿಹುದೋ ದೇವರ ಊರಿಗೆ ನೊಂದ ಮನ ಹುಡುಕುತ್ತಿದೆ ದುಃಖವ ತಾಳದೆ ಜೀವ ಹೋದ ಮೇಲೆ ಬರಿ ದೇಹ ಸುಡುವರಿಲ್ಲಿ ಬದುಕಿದ್ದು ಸುಡುತ್ತಲಿದೆ ತನು ನನ್ನ ಬಿಟ್ಟು ಹೊಟ್ಟೋದ್ರು. ಮಾತಾಡಿಸ್ತೀನಿ ಅಂತ ಅನ್ಕೋತಿದ್ದ ನಾನು ಇವಾಗ ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗದೆ ಒದ್ದಾಡ್ತಾ ಇದ್ದೀನಿ.
ತಾಯಮ್ಮ ನೆಡಿರಿ ಸ್ನಾನ ಮಾಡುವರಂತೆ. ಸಣ್ಣ ವಯಸ್ಸಿಂದ ಕೈ ಹಿಡ್ಕೊಂಡು ಬಂದು ಈಗ ನನ್ನ ಮಧ್ಯದಾರಿಲಿ ಬಿಟ್ಟು ಎಲ್ಲೋದ್ಯಮ್ಮ ಹುಟ್ಟಾಗಿದ್ದ ನೀರಿನ ಧೈರ್ಯ ಆಗಿದ್ದೆ. ನೀನೇ ಇಲ್ಲ ಅಂದ್ರೆ ನಾನ್ ಹೇಗ್ ಬದುಕ್ತೀನಮ್ಮ? ಸುಧಾಮ ಎಲ್ಲಿಗೂ ಹೋಗಿಲ್ಲ, ಅವ್ರು ನಮ್ ಕಣ್ಮುಂದೆ ಇಲ್ದೇನೆ ಇರ್ಬೋದು, ಅವರು ನಿಮ್ ಮನ್ಸಲ್ಲಿದ್ದಾರೆ, ನಿಮ್ ಧೈರ್ಯದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ನೀವು ಧೈರ್ಯ ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡ ಹಾಗೆ. ಬೇಡ ಮಾಯಮ್ಮ, ಧೈರ್ಯವಾಗಿರಿ, ಅವ್ರು ನಮ್ಮ ಜೊತೆಯಲ್ಲಿದ್ದೇ ಇರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ ತಾಯಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಗಳ ಅವ್ರೆ? ನನ್ನ ಅಮ್ಮನ ಮುಖನ ಕೊನೆದಾಗ ನೋಡೋದಕ್ಕೂ ಆಗ್ಲಿಲ್ಲ ನನಗೆ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನಿಮಗೆ ಸಮಾಧಾನ ಆಗ್ತಿತ್ತ? ಜೀವ ಜೀವ ಕೊಟ್ಟು ಅಮ್ಮನ ಕಾಪಾಡ್ಕೊಂಡಿದ್ದೆ, ಆದ್ರೆ ಪುಟ್ಟ ಬಾ, ನಾನು ನಿನ್ನನ್ನು ಸ್ನಾನ ಮಾಡಿಸ್ತೀನಿ. ಕಾಫಿ ಬಂದ ನಿಖಿಲು. ಅಲ್ಲ ಗೌತ್ಮಿ, ನೀನ್ ಯಾಕೆ ಅವನ್ನ ಅಲ್ಲೇ ಬಿಟ್ಟು ಬಂದೆ? ಜೊತೆಗೆ ಕರ್ಕೊಂಡ್ ಬರೋದು ತಾನೆ. ನಿಮ್ ಮಗ ನನ್ ಮಾತ್ ಕೇಳೋ ಹಾಗಿದ್ರೆ ಅವನನ್ನ ನಾನು ಅಲ್ಲಿಗೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನಾನ್ ತುಂಬಾ ಟ್ರೈ ಮಾಡಿದೆ, ಆದ್ರೆ ನಿಖಿ ಅಲ್ಲಿಂದ ಒಂದ್ ಹೆಜ್ಜೆನೂ ಮುಂದೆ ಇಡ್ಲಿಲ್ಲ. ನಾನು ಎಷ್ಟೊತ್ತು ಅಂತ ವೇಟ್ ಮಾಡೋದು ಅತ್ತೆ? ಮನೆಗ್ ಬರ್ಲಿ ನೋಡಿ, ಆಮೇಲೆ ಮನೆಯಿಂದ ಆಚೆ ಕಾಲಿಡೋಕ್ಕೂ ಬಿಡಲ್ಲ ಅವನ್ನ. ನೀನ್ ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಮಾಯಾ ಅವನ ಬುಟ್ಟಿಗೆ ಹಾಕೊಂಡು ಅವನ್ ಮನ್ಸಿಗೆ ಹತ್ರ ಆಗ್ತಾಳಷ್ಟೇ. ಅತ್ತೆ, ಇಮ್ಯಾಜಿನೇಷನ್ ನಾನ್ ಮಾಡ್ಕೋತಾ ಇಲ್ಲ, ನೀವ್ ಮಾಡ್ಕೋತಾ ಇದೀರ. ಇಷ್ಟು ದೂರ ಕಷ್ಟಪಟ್ಟು ಬಂದು ನಿಖಿಲ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನ ನಾನು? ಇರಿ, ಈಗ್ಲೇ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಗೌತಮಿ, ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಏನ್ರಿ ವಿಷಯ? ನೀವೆಲ್ಲ ಯಾಕೆ ಮಾಯಿನ ಮೇಲೆ ಅನುಮಾನ ಪಡ್ತೀರಿ? ಆಕ್ಚುಲಿ ಮಾಯಾ ನಿಖಿಲ್ ನನ್ನ ಲೈಫ್ ಪಾರ್ಟ್ನರ್ ಆಗೋದು ಬೇಡ ಅಂದಿದ್ದಕ್ಕೆ ಗೌತಮಿ ನಿಖಿಲ್ನ ಮದುವೆ ಆಗಿರೋದು. ನನ್ನ ಮಾತಿನ ಅರ್ಥ, ಮಾಯಾನೇ ನಿಖಿಲ್ನ ರಿಜೆಕ್ಟ್ ಮಾಡಿದ್ದಾಳೆ. ಅವಳು ಮನ್ಸು ಮಾಡಿದ್ರೆ ನಿಖಿಲ್ನ ಬುಟ್ಟಿಗಲ್ಲ ಬ್ಯಾಗ್ಗೆ ಹಾಕೋಬೋದಾಗಿತ್ತು. ಮತ್ತೆ ಇನ್ನೊಂದು ವಿಷಯ ರಾಜಿ, ಸ್ವಲ್ಪನಾದ್ರೂ ಹೆತ್ತ ಮಗನ ಮೇಲೆ ಸ್ವಲ್ಪ ನಂಬಿಕೆ ಇಡು. ರೀ, ನನ್ನ ಮಗನ ಮೇಲೆ ನಿಮ್ಗಿಂತ ಹೆಚ್ಚಿನ ನಂಬಿಕೆ ನಂಗಿದೆ. ಈಗ ಕಾಲನೇ ಸರಿ ಇಲ್ಲ, ಎಲ್ಲಿ ಹೊರಗಿನವ್ರು ಕಣ್ಬಿದ್ದು ನಮ್ ಸಂಸಾರ ಹಾಳಾಗುತ್ತೋ ಅಂತ ಚಿಂತೆ ಆಗಿದೆ ನಂಗೆ. ಈ ಕಾಲದಲ್ಲಿ ಯಾರು ಸರಿಯಾಗಿದ್ದಾರೆ ಅಂತ ಹೇಳೋದಕ್ಕೂ ಆಗಲ್ಲ, ನಂಬೋದಕ್ಕೂ ಆಗಲ್ಲ.
ನಾನೇ ಕಾಲ್ ಮಾಡ್ತೀನಿ. ಹಲೋ ಹೇಳಮ್ಮ. ನಿಕಿ, ಇನ್ನೂ ಅಲ್ಲೇನು ಮಾಡ್ತಾ ಇದೆಯಾ? ಬೇಗ ಮನೆಗೆ ಬಾ. ಅಮ್ಮ, ಈ ಟೈಮಲ್ಲಿ ಹೇಗೆ ಬರೋಕ್ಕಾಗುತ್ತಮ್ಮ? ಇಲ್ಲಿ ಮಾಯನ ಸಮಾಧಾನ ಮಾಡೋದಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು. ಸಾರಿಮ್ಮ, ಇಂಥ ಸಿಚುವೇಶನ್ನಲ್ಲಿ ಮಾಯನ ಒಬ್ಳನ್ನೇ ಬಿಟ್ಟು ಬರೋದಕ್ಕಾಗೋದಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನೀನೊಬ್ಬನೇ ಅಲ್ಲಿರೋದು ಸರಿಯಲ್ಲ. ಅಷ್ಟಕ್ಕೂ ನೀನು ಮಾಡೋ ಕರ್ತವ್ಯಕ್ಕಿಂತ ಹೆಚ್ಚಾಗೆ ಮಾಡಿದ್ಯ. ನೀನಲ್ಲಿರೋದು ಚೆನ್ನಾಗಿರಲ್ಲ, ಸುಮ್ಮನೆ ಬಂದ್ಬಿಡು. ಅಮ್ಮ ಪ್ಲೀಸ್, ನಾನಿವತ್ತು ಒಂದು ದಿನ ಇಲ್ಲಿರೋದ್ರಿಂದ ಏನಾಗ್ಬಿಡುತ್ತೆ? ಮಾಯ ಸ್ವಲ್ಪ ಸಮಾಧಾನ ಆಗ್ಲಿ, ಆಮೇಲೆ ನಾನೇ ಬರ್ತೀನಮ್ಮ. ನಿನಗೆ ನಾನು ಹೇಳ್ತಾ ಇರೋದೇ ಅರ್ಥ ಆಗ್ತಾ ಇಲ್ವಾ? ಅತ್ತೆ, ಅಂತ್ಯಕ್ರಿಯೆ ಆದ್ಮೇಲೆ ಮತ್ತೆ ಅದೇ ಮನೆಗೆ ಹೋಗೋದು ಸರಿಯಲ್ಲ. ಬಂದು ಸ್ನಾನ ಮಾಡಿಕೊಂಡು ಹೋಗೋದಕ್ಕೆ ಹೇಳಿ. ಗೌತಮಿ ಹೇಳಿದ್ ಕೇಳಿಸ್ತಾ ನಿಕಿ? ನಾನು ಹೇಳೋದನ್ನೇ ಮರ್ತಿದ್ದೆ. ಅಂತ್ಯಕ್ರಿಯೆ ಮಾಡಿ ಹಾಗೆ ಹೋಗ್ಬಾರ್ದು. ನೀನ್ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗು. ಇನ್ನು ಖುಷಿಯಾಗಿ ಬಾಳಿ ಬದುಕಬೇಕಾಗಿರೋ ಜೀವನೇ ಇಲ್ಲ. ನಾನೀಗ ಸ್ನಾನ ಮಾಡಿ ಏನಾಗ್ಬೇಕಮ್ಮ? ಮಾಯನ್ಗೆ ಸಮಾಧಾನ ಹೇಳೋದಕ್ಕೆ ಯಾರಾದರೂ ಇರಲೇಬೇಕು. ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ. ನಿಕಿ, ನಾನು ಹೇಳಲಿಲ್ವಾ ಅತ್ತೆ, ನಿಖಿಲ್ಗೆ ಬರೋದಕ್ಕೆ ಮನಸ್ಸೇ ಇಲ್ಲ. ನೋಡಿ, ನಿಖಿಲ್ ಹೇಳ್ದ್ನಲ್ಲ ಬರ್ತಾನೆ ಅಂತ, ಅವ್ನು ಬರ್ತಾನೆ, ನೀವು ಸುಮ್ಮನೆ ಇರಿ. ಚ, ಯಾಮಿನಿ ಅವ್ರ ಬೇರೆ ಕೆಲಸ ಇದೆ ಅಂತ ಧರ್ಮೇಂದ್ರ ಅವ್ರ ಜೊತೆ ಹೋಗಿದ್ದಾರೆ. ಅಟ್ಲೀಸ್ಟ್ ಅವ್ರಿದ್ದಿದ್ರೇನಾದ್ರೂ ನನಗೇನಾದ್ರೂ ಸಜೆಷನ್ ಕೊಡ್ತಿದ್ರು. ಬನ್ನಿ, ನಾವಿಬ್ರು ಸೇರಿ ಅಜ್ಜಿ ಫೋಟೋ ಮುಂದೆ ದೀಪ ಹಚ್ಚೋಣ. ಧೈರ್ಯ ತಗೋಮ್ಮ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ನಿನ್ನನ್ನು ಒಬ್ಬಂಟಿಯಾಗಿರೋಕೆ ನಾವ್ಯಾರೂ ಬಿಡಲ್ಲ. ಸಮಾಧಾನ ಮಾಡ್ಕೊ. ನೋಡು, ಮೊದಲು ಸ್ನಾನ ಮಾಡ್ಕೊಂಡ್ ಬಾ, ಹೋಗು. ಹೌದು ಮಾಯ, ನಾನು ಹೋಗಿ ಸ್ನಾನಕ್ಕೆ ರೆಡಿ ಮಾಡ್ತೀನಿ. ನಿಖಿಲ್ ಹೀಗ್ ಮಾಡ್ದೆ? ಹೋಗ್ಬೇಕಾದ್ರೆ ನೀನೇನ್ ಹೇಳ್ದೆ? ಸುತಾ ಅಮ್ಮನ ನಾನ್ ನೋಡ್ಕೊಳ್ತೀನಿ, ನೀನ್ ಧೈರ್ಯವಾಗಿ ಹೋಗ್ಬಾ ಅಂತ ತಾನೆ? ಈಗ ಎಲ್ಲಿದ್ದಾರೆ ನಮ್ಮಮ್ಮ? ಎಲ್ಲಿದ್ದಾರೆ ನಮ್ಮಮ್ಮ ಹೇಳು ನಿಖಿಲ್.